ನಿಮ್ದ ನಿಧಿ ಮನೆ ತೆರೆ ಇರಿ. ದೈಜೂನ್ ಹೇಳ್ಬಿಟ್ಟು ಒಂದು ಶಿಷ್ಯ, ಅವ್ರದ್ದು ಮಾಸ್ಟರ್ ಬ್ಯಾಶೋ ಚೈನಾ ರಾಜ್ಯದಲ್ಲಿ ಭೇಟಿ ಮಾಡುವಾಗ ಬ್ಯಾಶೋ ಮಾಸ್ಟರ್ ಆ ಶಿಷ್ಯ ಹತ್ರ ಕೇಳಿದ್ರು, ನನಗೆ ಏನು ಹುಡುಕಕ್ಕೆ ನೀನು ಬಂದಿದ್ದು ಮಗ ಅಂತ ಕೇಳಿದ್ರು. ಎನ್ಲೈಟ್ಮೆಂಟ್, ನನಗೆ ಜ್ಞಾನ ಬುದ್ಧ ಆಗಬೇಕು ಅದಕ್ಕೆ ಬಂದಿದ್ದು. ಆವಾಗ ದೈಜು ಮಾಸ್ಟರ್ ಬ್ಯಾಶೋ ಮಾಸ್ಟರ್ ಹೇಳಿದರು, ನಿನ್ನ ಹತ್ರನೇ ನಿಂದು ನಿಧಿ ಮನೆ ಇರುವಾಗ ನೀನು ಯಾಕೆ ಆಚೆ ಹೋಗಿ ಹುಡುಕಬೇಕು? ಯಾರು ಹೇಳಿದ್ರು? ಬ್ಯಾಶೋ. ಆವಾಗ ಶಿಷ್ಯ ದೈಜು ಹೇಳಿದರು, ನಂದು ನಿಧಿ ಮನೆ ಎಲ್ಲಿ ಸಾಹಿಬ್ರೇ, ಮಾಸ್ಟ್ರೇ, ಸ್ವಾಮೀಜಿ, ಗುರುಜಿ, ಬಾಬಾಜಿ? ಅವ ಬ್ಯಾಶೋ ಮಾಸ್ಟರ್ ಹೇಳಿದರು, ನೀನು ಏನು ಕೇಳ್ತಾ ಇರೋದು? ಅದೇ ನಿಂದ ನಿಧಿ ಮನೆ. ಅದು ಕೇಳಿದ ತಕ್ಷಣ ಶಿಷ್ಯಕ್ಕೆ ಜ್ಞಾನ ಬಂದಿದ್ದು. ಶಿಷ್ಯ ಬುದ್ಧ ಆಗ್ಬಿಟ್ಟು, ಎನ್ಲೈಟನ್ಡ್ ಆಗಿಬಿಟ್ಟು. ಅವತ್ತಿಂದು ದೈಜು ಎಲ್ಲಿ ಹೋದರೆ ಯಾರು ಏನು ವಿಷಯ ಕೇಳಿದ್ರು, ಕ್ವಶನ್ ಕೇಳಿದ್ರು, ಕ್ವಶನಿಗೆ ಏನು ಕನ್ನಡದಲ್ಲಿ ಇರ್ತೀರ, ಏನು ಪ್ರಶ್ನೆ ಕೇಳಿದ್ರು ಉತ್ತರ ಒಂದೆ, ನಿಂದ ನಿಧಿ ಮನೆ ನೀನೇ ಹುಡುಕು, ನಿನ್ನ ಹತ್ರ ಇರ್ತಲ್ವಾ ಎಲ್ಲ ಪ್ರಶ್ನೆಗೆ ಉತ್ತರ, ನಿನ್ನ ಹತ್ರ ಇರ್ತಲ್ವಾ ನಿಧಿ ಮನೆ, ನಿನ್ನ ಹತ್ರ ಇರ್ತಲ್ವಾ ಹುಡುಕಪ್ಪ, ಫಿನಿಶ್. ಒಂದೇ ಲೈನು, ಇಡೀ ಸಂಸ್ಕೃತಿ ಅದೇ ಒಂದು ಲೈನಿಗೆ ಫಿನಿಶ್ ಆಗಿದ್ದು. ಇಡೀ ಬೈಬಲ್, ಕೊರಾನು, ಭಗವದ್ಗೀತೆ ಎಲ್ಲ ಒಂದೇ ಲೈನಿಗೆ ಫಿನಿಶ್ ಆಯಿತು. ಇದು ಹುಡುಕಕ್ಕೆ ಚರ್ಚಿಗೆ ಹೋಗಂಗಿಲ್ಲ, ಮಸ್ಜಿದ್ಗೆ ಹೋಗಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಅದು ಈ ಪ್ರಶ್ನೆ, ನಿಮ್ಮದು ಪ್ರಶ್ನೆ ಹುಡುಕಕ್ಕೆ ಮಸ್ಜಿದ್ ಚರ್ಚು ದೇವಸ್ಥಾನ ಹೋಗಿ ಜನಗಳು ಯಾವಾಗ ರಾಜಕಾರಣಿಗಳು ಮನೆ ಮುಂದೆ ನಾಯಿ ಥರ ಭಿಕ್ಷೆಗೆ ಹೋಗ್ತಾರೆ, ಭಿಕ್ಷಾ ಜನ ರಾಜಕಾರಣಿಗಳ ಮನೆ ಮುಂದೆ ಹೋಗಬಾರ್ದು, ನಮ್ಮ ಥರ ಗುರುಜಿ ಮನೆ ಮುಂದೆ ಹೋಗಬಾರ್ದು. ಯಾರು ಹೋಗ್ತಾರೆ? ಗುಲಾಮಗಳು. ಯಾಕೆಂದ್ರೆ ನಿಮ್ದು ಶರೀರ ಇರ್ತಾರೆ ಶಕ್ತಿ, ನನಗೆ ಗೊತ್ತಿಲ್ಲ ಅಂದ್ರೆ ಆ ನಾಯಿಗಳ ಮುಂದೆ ಹೋಗ್ತಾರೆ. ಅವ್ರದ್ದು ಮುಂದೆ ಹೋಗುವಾಗ ಚರ್ಚ್, ಮಸ್ಜಿದ್, ದೇವಸ್ಥಾನ, ಅದು ಬಿಟ್ಟು ನೆಕ್ಸ್ಟ್ ರಾಜಕಾರಣಿಗಳ ಮುಂದೆ ಹೋಗ್ತಾರೆ, ನಮ್ಮ ಥರ ಗುರುಗಳ ಮುಂದೆ ಹೋಗ್ತಾರೆ. ನೆಕ್ಸ್ಟ್ ನೀವು ಹೋಗ್ತಾರೆ ಸಾಯಕ್ಕೆ, ಒಂದೇ ಜಾಗ ಹೋಗ್ತಾರೆ ಸಾಯಕ್ಕೆ. ಸಾಯಿ ಆ ಜಾಗ ಹೆಸರು. ಏನು ಅಲ್ಲಿ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ನಗ್ತಾರೆ ಕಳ್ಳಂಡ ಮಕ್ಕ. ಗುಂಡಿ ಕ್ಲೀನ್ ತಿಂದುಬಿಟ್ಟು ಟಾಯ್ಲೆಟ್ ಗುಂಡಿ ಕ್ಲೀನ್ ಮಾಡೋಕ್ಕೆ ಗೊತ್ತಿಲ್ಲ ನಾಯಿ. ಏನು ಅದು ಪೂರ್ತಿ ಹೇಳು, ಆಸ್ಪತ್ರೆ. ಅದು ಆಸ್ಪತ್ರೆಯಲ್ಲ, ಅದು ಆಸ್ಪತ್ರೆ. ಅಲ್ಲಿ ಹೋಗಿ ಸತ್ತೋಗುತ್ತೆ. ಅರ್ಧ ಆಯ್ತಲ್ವಾ? ನಿನ್ನ ಹತ್ರನೇ ನಿಂದ ನಿಧಿ ಮನೆ ಇರುವಾಗ ನೀನು ಯಾಕೆ ಆಚೆ ಬಂದು ಅದು ಹುಡುಕಬೇಕು? ನಾನು ರೋಡ್ನಲ್ಲಿ ನಡ್ಕೊಂಡು ಹೋಗೋ ಒಂದು ಅಜ್ಜಿ ಮನೆ ಮುಂದೆ ಏನೋ ಹುಡುಕ್ತಾ ಇದೆ. ನಾನು ಹೋಗಿ ಹುಡುಕಿದ್ದು, ಆಮೇಲೆ ನಾನು ಯೋಜನೆ ಮಾಡಿದೆ, ಅಜ್ಜಿ ಹತ್ರ ಕೇಳಬೇಕು, ಅಜ್ಜಿ ಏನು ಹುಡುಕ್ತಾ ಇದೆ? ಅಜ್ಜಿ ಹೇಳಿ, ನಂದು ಸೂಜಿ ಬಿದ್ದಿದ್ದು ಅದು ಹುಡುಕ್ತಾ ಇದೆ. ಸರಿ, ನಾನು ಜಾಸ್ತಿ ಹುಡುಕಿದ್ದು ಮಣ್ಣಕ್ಕಿನ್ನೆಲ್ಲ ಹಿಂಗೆ ಸಿಗಿ ಮಾಡಿ ನೋಡಿದ್ದು ಸಿಕ್ಕಿಲ್ಲ. ಆವಾಗ ನೆನಪು ಬಂದಿದೆ, ಅಜ್ಜಿ ಸೂಜಿ ಎಲ್ಲಿ ಬಿದ್ದಿದ್ದು ನಿಮಗೆ ನೆನಪಿದ್ಯಾ? ಅಜ್ಜಿ ಹೇಳಿದ, ಹೌದು ನೆನಪಿದ್ದೆ. ಎಲ್ಲಿ ಬಿದ್ದಿದ್ದು ಅಂತ ಹೇಳಿದರೆ, ನಂದು ರೂಮ್ ಒಳಗಡೆ ಬಿದ್ದಿದ್ದನು. ಅಜ್ಜಿ ರೂಮ್ ಒಳಗಡೆ ಬಿದ್ದರೆ ಆಚೆ ಯಾಕೆ ಹುಡುಕ್ತಾ ಇದ್ದೀನಿ? ಅದಕ್ಕೆ ಅಜ್ಜಿ ಹೇಳಿದ್ರು, ರೂಮ್ ಒಳಗಡೆ ಲೈಟ್ ಇಲ್ಲ, ಅದಕ್ಕೆ ಆಚೆ ಬಂದು ನಾನು ಹುಡುಕ್ತಾ ಇದ್ದೀನಿ. ನೀವು ಅಜ್ಜಿ ಏನು ವ್ಯತ್ಯಾಸ? ನಿಮ್ಮದು ಕ್ಲಾಸ್ನಲ್ಲಿ ನೀವು ಓದುವಾಗ ನಿಮ್ಮದು ಪ್ರತಿಯೊಂದು ಸೆಲ್ಲಿಂದ ಬ್ರೈನ್ನಲ್ಲಿ ಕೋಳ ಅಂದ್ರೆ ಕೋಡಿ ರೂಪಾಯ ಬೆಲೆ ಇರುತ್ತೆ. ನೀವು ಸ್ವಲ್ಪ ಜ್ಞಾನದಲ್ಲಿ ಖುಷಿನಲ್ಲಿ ಟೀಚರ್ ಟೀಚ್ ಮಾಡುವಾಗ ಸ್ವಲ್ಪ ನೋಡಿದ್ರೆ ಅದೇ ಆಗಿದ್ದಲ್ವಾ? ಮಹಾತ್ಮ ಗಾಂಧಿ ಸೆಟ್, ಮಹಾತ್ಮ ಗಾಂಧಿ ಹೇಳಿದ್ರು, ನಮ್ಮದು ಒಂದು ಈಚ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಇರ್ತಾರೆ, ಒಂದೊಂದು ಸೆಲ್ಲು ನಾವು ಪ್ರವೋಕ್ ಮಾಡಬೇಕು, ಅದಕ್ಕೆ ವ್ಯಾಯಾಮ ಕೊಡಬೇಕು. ವ್ಯಾಯಾಮ ಕೊಡುವಾಗ ಅದು ಸ್ವಲ್ಪ 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 ಡ್ಯಾನ್ಸ್, ಅದು ಮಿಲಿಯನ್ಸ್ ಆಫ್ ಸೆಲ್ಸ್ ತಲೆಯಲ್ಲಿ ಬ್ರೈನಲ್ಲಿ ಇರುವಾಗ ಒಂದು ಸೆಲ್ಲು ಪ್ರವೋಕ್ ಮಾಡಿದ್ರೆ ಸಾಕು, ಕೋಡ ಅಂದ್ರೆ ಕೋಡಿ ರೂಪದ ಜ್ಞಾನ. ಪ್ರವೋಕ್ ಇಲ್ದೆ ರೆಸ್ಪಾಂಡ್, ನಾವು ಒಂದು ಪ್ರಶ್ನೆಯನ್ನು ಪ್ರವೋಕ್ ಮಾಡತಂಗ ಚುಚ್ಚಿ 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 ಅದು ಆನ್ಸರ್ ಕೊಡತಂಗ ನಾವು ಚುಚ್ಚಿದ್ರೆ ಆನ್ಸರ್ ಬಂದೇ ಬರುತ್ತೆ.
ಬ್ರಿಟಿಷ್ ಎಗೇನ್ಸ್ಟು ಬ್ರಿಟಿಷ್ ಜನ ಎಗೇನ್ಸ್ಟ್ ಮಹಾತ್ಮ ಗಾಂಧಿ ಫೈಟ್ ಮಾಡುವಾಗ ನಾನು ಪ್ರೊವೋಕ್ ಮಾಡ್ತೀನಿ, ಹೊಡೆಯೋಕ್ಕೆ ಹೋಗಲ್ಲ ಅಂತ ಪ್ರೊವೋಕ್ ಮಾಡಿ ಬ್ರಿಟಿಷ್ ಪ್ರೊವೋಕ್ಡ್. ಆದರೆ ಗಾಂಧೀಜಿ ನೋಡಿದ್ರು, ಸ್ವಾತಂತ್ರ್ಯ ನಮಗೆ ಸಿಕ್ತು. ಯು ಹ್ಯಾವ್ ಯುವರ್ ಓನ್ ಟ್ರೆಷರ್ ಡೈಜಿ ಎನ್ ಕ್ವೇಟ್, ವೇರ್ ಇಸ್ ಮೈ ಟ್ರೆಷರ್ ಹೌಸ್? ನಿನ್ನ ಹತ್ರನೇ ನಿಧಿ ಮನೆ ಇರುವಾಗ ನೀನು ಆಚೆ ಯಾಕೆ ಹುಡುಕ್ತಾರೆ ಅಂತ ಕೇಳುವಾಗ ದೈಜು ಮಾಸ್ಟರ್ ಹತ್ರ ಕೇಳಿದ್ರು, ಎಲ್ಲಿ ನಮ್ದು ನಿಧಿ ಮನೆ? ಉತ್ತರ ಅಲ್ಲ, ನಿಂದ ಪ್ರಶ್ನೆಯಲ್ಲಿನೇ ನಿಂದ ಉತ್ತರ ಇದೆ. ನೀನು ಕೇಳಿದಿಲ್ಲ ನಿಧಿ ಮನೆಯಲ್ಲಿ, ಅದು ಆ ಪ್ರಶ್ನೆಯಲ್ಲಿನೇ ಆ ನಿಧಿ ಮನೆ ನಿಂದು ನಿಧಿ ಮನೆ ಏನು ಕೇಳಿದ್ರು ನನಗೆ ತೊಂದರೆ ಆಯಿತು. ತೊಂದರೆ ಮೀನ್ಸ್ ಗೇಳಿಜು, ತೊಂದರೆ ನೀನು ಕ್ಲೀನ್ ಮಾಡ್ಕೊಂಡು ಆಚೆ ಬಂದೆ ಸ್ಮೆಲ್ ಬರುತ್ತೆ ಎಲ್ಲರದ್ದು. ಅಯ್ಯೋ ಹಿಂಸೆ ಹಿಂಸೆನೇ, ಯಾವನು ಹಿಂಸೆ ಕೊಡ್ತಾರೆ? ಅಯ್ಯೋ ನನಗೆ ಕಷ್ಟ ಕೊಡ್ತಾರೆ. ಕಷ್ಟ ಕೊಡೋಕ್ಕೆ ಕಾರಣ ನೀನು ಸ್ನಾನ ಮಾಡಿಲ್ಲ, ನೀವು ಮನೆ ಮುಂದೆ ಗಲೀಜು ಸ್ಮೆಲ್ಲು ಮನೆಯೊಳಗಡೆ ಬರೋಕ್ಕೆ. ಅದು ಹೇಳಿದ ತಕ್ಷಣ ನೀನು ಕೇಳಿ ಪ್ರಶ್ನೆಯಲ್ಲಿನೇ ನಿಂದು ಉತ್ತರ ಇದೆ. ಆ ಉತ್ತರ ಕೇಳಿದ ತಕ್ಷಣ ದೈಜಿಗೆ ಶಾಕ್ ಆಗಿದ್ದು. ಸಟೋರಿಸ್ ವೆರೈಟೀಸ್ ಸಟೋರಿಸ್ ಸ್ಟಾರ್ಸ್ ಪಟ 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 ಓಪನ್ ಆಗಿತ್ತು. ಜ್ಞಾನಗಳು ಎಲ್ಲ ಮುಚ್ಚಿದ್ದು, ಎಲ್ಲ ಬಾಗಿಲುಗಳು ಶರೀರನಲ್ಲಿ ತಲೆನಲ್ಲಿ ಕಣ್ಣಿನಲ್ಲಿ ಕಿವಿನಲ್ಲಿ ಬಾಯಿನಲ್ಲಿ ಎಲ್ಲ ಹೃದಯ ಗುಡಿ ಹೃದಯ ಮುಚ್ಚಿಟ್ಕೊಂಡು ಹೃದಯ ಮುಚ್ಚಿಟ್ಕೊಂಡು ನನಗೆ ಯಾರು ಪ್ರೀತಿ ಕೊಡ್ತಾ ಇಲ್ಲ ಪ್ರೀತಿ ಕೊಡ್ತಾ ಇಲ್ಲ ಹೃದಯ ಪ್ರೀತಿ ಬರುವಾಗ ಮುಚ್ಚಿಟ್ಕೊಂಡು ಪ್ರೀತಿ ಬರಲ್ಲ. ಆ ಟೈಮ್ನಲ್ಲಿ ಎಲ್ಲ ಮುಚ್ಚಿಟ್ಕೊಂಡು ದೈಜು ಈ ಒಂದು ಉತ್ತರ ಕೇಳಿದ ತಕ್ಷಣ ಎಲ್ಲ ಓಪನ್ ಆಗಿದ್ದು. ಇಡೀ ಪ್ರಪಂಚ ಓಪನ್, ಕಣ್ಣು ಓಪನ್, ಕಿವಿ ಆಯ್ತು, ಮೈಂಡ್ ಹೃದಯ ಬಾಡಿ ಎಲ್ಲ ಓಪನ್ ಆಗಿದ್ದು. ಅವನು ಎನ್ಲೈಟ್ಮೆಂಟ್ ಬಂದಿದ್ದು, ಅವನು ಬುದ್ಧ ಆಗಿದ್ದು, ದ ಎನ್ಲೈಟ್ಮೆಂಟ್ ಬೀಯಿಂಗ್. ಅವತ್ತಿಂದು ಅವನು ಎಲ್ಲಿಗೆ ಹೋದ್ರೂ ಯಾರು ಕ್ವಶನ್ ಕೇಳಿದ್ರು ನಿನ್ನ ಹತ್ರನೇ ಇರುತ್ತಲ್ವಾ ಅದೇ ಯೂಸ್ ಮಾಡು, ನಿನ್ನ ಹತ್ರನೇ ಇದೆ ಅಲ್ವಾ ಅದು ಯೂಸ್ ಮಾಡು, ಯಾವುದು ಪ್ರಶ್ನೆಯಲ್ಲಿ ನಿನ್ನ ಹತ್ರನೇ ಇದೆ ಅಲ್ವಾ ಯೂಸ್ ಮಾಡು ಅನ್ನೋ.